ಇನ್ನು ಮೆಜೆಸ್ಟಿಕ್ನಲ್ಲಿ ಗರ್ಭಿಣಿ ಒಬ್ಬರು ಪರದಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಯಾಕೆ ಹೊರಗಡೆ ಬಂದ್ರಪ್ಪ ಗೊತ್ತಿಲ್ಲ ಬಸ್ ಆಕೆ ಬಸ್ ಸಿಗದೇನೆ ಪರದಾಡ್ತಾ ಇದ್ದಾರೆ ಬಸ್ ಇದೆ ಅಂತ ಗೆ ಬಂದಿದ್ದಾರೆ ಗರ್ಭಿಣಿ ಕುಟುಂಬ ಆದರೆ ಆಕೆಗೆ ಬಸ್ ಸಿಕ್ಕಿಲ್ಲ ಯಾದಗಿರಿಗೆ ಹೋಗೋದಕ್ಕೆ ಬಸ್ ಇದೆ ಅಂತ ಬಂದಿದೆ ಕುಟುಂಬ ಆದರೆ ಅವರಿಗೆ ಬಸ್ ಇಲ್ಲ ಅಂತ ಗೊತ್ತಾಗಿದೆ ಇನ್ನು ಮೂರು ದಿನದಲ್ಲಿ ಡೆಲವರಿ ಡೇಟ್ ಕೊಟ್ಟಿದ್ದಾರೆ ವೈದ್ಯರು ಇಲ್ಲಿಂದ ಯಾದಗಿರಿಗೆ ಯಾರು ಇಷ್ಟು ತುಂಬು ಗರ್ಭಿಣಿ ಹೋಗೋಕ್ಕಾಗುತ್ತಾ ಬಸ್ಸಲ್ಲಿ ಇನ್ನು ಮೂರು ದಿನಕ್ಕೆ ಡೆಲವರಿ ಅಂತೆ ಇವತ್ತು ಅವರು ಯಾದಗಿರಿಗೆ ಹೋಗೋಕ್ಕೆ ಅಂತ ಬೇಡ ನನ್ನ ಪ್ರಕಾರ ಅವರು ಅವ್ರಿಗೆ ಯಾರಾದರೂ ಬುದ್ಧಿವಾದ ಹೇಳಿ ಡೆಲಿವರಿ ಇಲ್ಲೇ ಆಗಲಮ್ಮ ನೀವು ಹೋಗಬೇಡಿ ಸದ್ಯಕ್ಕೆ ತುಂಬ ಕಷ್ಟ ಇದೆ ಅಂತ ಹೇಳಬೇಕು ಮತ್ತು ಇನ್ನೊಂದು ಏನಂತಂದರೆ ಗರ್ಭಿಣಿಯರು ವಯೋವೃದ್ಧರು ಮಕ್ಕಳು ಓಡಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಕೇಳ್ತಿಲ್ಲ ಜನ ಮೆಜೆಸ್ಟಿಕ್ಕಿಗೆ ಬಂದುಬಿಟ್ಟಿದ್ದಾರೆ ಅಂತ ಅಂತನ್ಬಿಟ್ಟು ಬಟ್ ಬಸ್ ಇಲ್ಲ ಬಸ್ ಇಲ್ಲ ಯಾದಗಿರಿಗೆ ಹೋಗಬೇಕು ಅಂದರೆ ಬಸ್ ಸಿಗಲ್ಲ ಇವತ್ತು ತೀರ್ಮಾನ ಆಗುತ್ತೆ ನಾಳೆಯಿಂದ ಸಿಗ್ಬೋದು ಆದರೆ ಈ ಥರ ತುಂಬು ಗರ್ಭಿಣಿಯರು ಇಷ್ಟೊಂದು ಲಗೇಜ್ ಹೊತ್ಕೊಂಡು ಮಕ್ಕಳಿಗೆ ಕರ್ಕೊಂಡು ನಾವು ಊರಿಗೆ ಹೋಗ್ತೀವಿ ಅಂತ ಬರ್ತಕ್ಕಂಥ ತುಂಬ ಕಷ್ಟ ಈ ರೀತಿ ಆಗಬಾರ್ದು ಪರಿಸ್ಥಿತಿ ತುಂಬ ಕೈ ಕೊಡ್ತಾ ಇದೆ ಸೊ ಅದನ್ನು ನೋಡಬೇಕು ಇವಾಗ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲಿಗೆ ಪ್ರಕಾಶ್ ಅವರಿಂದ ಪ್ರಕಾಶ್ ಹೇಗಿದೆ ರೀ ಇವತ್ತು ಮೆಜೆಸ್ಟಿಕ್ನ ಚಿತ್ರಣ ಏನು ಕಂಡು ಬರ್ತಾ ಇದೆ ಯಾವ ರೀತಿ ಇದೆ ಜನ ಏನು ಪರದಾಡ್ತಾ ಇದ್ದಾರೆ ಏನು ಕಷ್ಟ ಅವರಿಗೆ ಅಂತ ಅರವಿಂದ್ ಪ್ರಯಾಣಿಕರು ಈಗಾಗಲೇ ಸಹಜವಾಗಿ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಬರ್ತಿದ್ದಾರೆ ಅದರಲ್ಲೂ ಕೂಡ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ಸಾಕಷ್ಟು ಜನ ಬರ್ತಿದ್ದಾರೆ ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂತಹ ಪ್ರಯಾಣಿಕರು ಇಲ್ಲಿಗೆ ಬರ್ತಾ ಇದ್ದಾರೆ ಅವರಿಗೆ ಮಾಹಿತಿ ಕೊರತೆ ಹಿನ್ನೆಲೆಯಲ್ಲಿ ಬರ್ತಾ ಇರುವಂತದ್ದು ಇನ್ನು ಒಂದು ದೃಶ್ಯಗಳನ್ನ ತೋರಿಸ್ತೇನೆ ಅರವಿಂದ್ ತುಂಬಾ ಸಂಕಟ ಅಂತ ಅನ್ಸುತ್ತೆ ಈಗ ಈ ಮಹಿಳೆಯನ್ನ ನೀವು ನೋಡ್ತಾ ಇರ್ಬೋದು ಗರ್ಭಿಣಿಯವ್ರನ್ನ ಇವರಿಗೆ ಮೂರು ದಿನದ ಒಳಗೆ ಡೆಲಿವರಿ ಡೇಟ್ ಅನ್ನ ಕೊಟ್ಟಿದ್ರು ಸೊ ಇಂತಹ ಸಮಯದಲ್ಲಿ ಅವರು ತಮ್ಮ ಜಿಲ್ಲೆಗೆ ಹೋಗೋದು ತುಂಬ ಡೇಂಜರ್ ಕೂಡ ಹೌದು ಹೋಗ್ಲೇಬಾರ್ದು ಕೂಡ ಹೌದು ಆದರೆ ಅವರಿಗೆ ಅನಿವಾರ್ಯ ಪರಿಸ್ಥಿತಿ ಇದೆ ನಾವು ಹೇಗಾದರೂ ಮಾಡಿ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಅವರ ಏನು ಪತಿ ಅವರು ಕೂಡ ಹೇಳ್ತಾ ಇರುವಂತ ಅದರ ಜೊತೆಗೆ ಇಬ್ಬರು ಪುಟ್ಟ ಮಕ್ಕಳಿದ್ದಾರೆ ಅವ್ರನ್ನ ಕಟ್ಕೊಂಡು ಅವರ ಲಗೇಜ್ ಸಮೇತ ಹೋಗೋದು ನಿಜಕ್ಕೂ ಕೂಡ ಸರಿಯಲ್ಲ ಆದರೆ ಅವರಿಗೆ ಇರುವಂಥದ್ದು ಒಂದೇ ನಾವು ಬೇಗ ನಮ್ಮ ತವರು ಜಿಲ್ಲೆಗೆ ಹೋಗಬೇಕು ಅಲ್ಲೇ ಡೆಲಿವರಿ ಮಾಡ್ಕೊಳ್ಬೇಕು ಅನ್ನುವಂತಹ ಒಂದು ಧಾವಂತದಲ್ಲಿ ಅವರು ಹೋಗ್ತಾ ಇದ್ದಾರೆ ಈಗಾಗಲೇ ಬಸ್ ಸಂಚಾರ ಆ ಜಿಲ್ಲೆಗೆ ಇಲ್ಲ ಅನ್ನುವಂತಹ ಮಾಹಿತಿಯನ್ನ ಇಲ್ಲಿನ ಕೆ ಎಸ್ ಆರ್ ಟಿ ಸಿ ಆಡಳಿತ ಮಂಡಳಿಯ ಸಿಬ್ಬಂದಿಗಳು ಕೂಡ ಹೇಳಿದ್ದಾರೆ ಸೊ ಹೀಗಾಗಿ ಅವರು ಈಗ ಇಲ್ಲೇ ಉಳಿದುಕೊಂಡಿದ್ದಾರೆ ಅಂದ್ರೆ ದೂರದ ಹೆಲಂಕದಿಂದ ಬಂದಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಅವ್ರು ಕೊಡ್ತಾ ಇದ್ದಾರೆ ಮತ್ತೆ ನಾವು ತಿರುಗಿ ಹೋಗೋದಕ್ಕೆ ಆಗೋದಿಲ್ಲ ಸೊ ಹೀಗಾಗಿ ನೋಡ್ತೇವೆ ಅದಾದ ಬಳಿಕ ನಾವು ತೀರ್ಮಾನ ಮಾಡ್ತೀವಿ ಅನ್ನುವಂಥದ್ದನ್ನೇ ಹೇಳ್ತಾರೆ ಸೊ ಇಬ್ರು ಮಕ್ಕಳನ್ನ ಕಟ್ಕೊಂಡು ಅಷ್ಟು ದೂರದ ಊರಿಗೆ ಹೋಗೋದು ತುಂಬಾ ಕೂಡ ಕಷ್ಟದ ವಿಚಾರ ಹೀಗೆ ಸಾಕಷ್ಟು ಜನರು ಕೂಡ ಬರ್ತಾ ಇರುವಂತದ್ದು ಅರವಿಂದ್ ಇನ್ನ ಈ ಭಾಗದಲ್ಲಿ ಕೂಡ ನೋಡ್ಬೋದು ಇವರು ಕೂಡ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗೋದಕ್ಕೆ ಬಂದಿರುವಂಥದ್ದು ಸೊ ಅವರಿಗೆ ಮಾಹಿತಿಯ ಕೊರತೆ ಇದೆ ಸೊ ಹೀಗಾಗಿ ನೇರವಾಗಿ ಇಲ್ಲಿ ಬಂದಿದ್ದಾರೆ ಆದ್ರೆ ಬಸ್ ನಿಲ್ದಾಣಕ್ಕೆ ಬಂದ ಬಳಿಕ ಮತ್ತೆ ತಿರುಗಿ ಹೋಗೋದಕ್ಕೆ ಆಗೋದಿಲ್ಲ ಈಗಾಗ್ಲೇ ಆಟೋಗಳಿಗೆ ದುಪ್ಪಟ್ಟು ಹಣವನ್ನ ಕೊಟ್ಟು ನಾವು ಇಲ್ಲಿಗೆ ಬಂದಿದ್ದೇವೆ ಮತ್ತೆ ಈಗ ಏಕಾಏಕಿ ನಮ್ಮ ಬಂದಂತಹ ಸ್ಥಳಗಳಿಗೆ ಹೋಗ್ಬೇಕು ಅಂತ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈಗಾಗ್ಲೇ ಬೆಳಿಗ್ಗೆಂದು ಕೂಡ ಸಾಮಾನ್ಯವಾಗಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗೋದಕ್ಕೆ ಪ್ರಯಾಣಿಕರು ಬರ್ತಾ ಇದ್ದಾರೆ ಆದ್ರೆ ಬಸ್ ಸಂಚಾರ ಆರಂಭ ಆಗಿಲ್ಲ ಸೊ ಹೀಗಾಗಿ ಬಸ್ ನಿಲ್ದಾಣಕ್ಕೆ ಬಂದಂತಹ ಬಹುತೇಕ ಪ್ರಯಾಣಿಕರು ಕೂಡ ಬಸ್ ಸಂಚಾರ ಇಲ್ಲದೆ ಪರಿಪಾಟಲನ್ನ ಪಡ್ತಾ ಅರವಿಂದ್ ಅಲ್ಲ ಪ್ರಕಾಶ್ ಈಗ ಓಕೆ ಇವತ್ತಿನಿಂದ ಬಸ್ ಇರಬಹುದು ಅಂತ ಮೀಡಿಯಾದಲ್ಲಿ ನಾವು ಕೂಡ ಹೇಳ್ತಾ ಇದ್ವಿ ಅದನ್ನ ಇವರು ನೋಡ್ಕೊಂಡು ಬಂದಿದ್ದಾರೆ ಬಟ್ ಬಸ್ ಇರಲ್ಲ ಅಂತ ನಿನ್ನೆ ರಾತ್ರಿಯಿಂದನೂ ಮಾಹಿತಿ ಕೊಡ್ತಾ ಇದ್ದೀವಿ ನಿನ್ನೆ ರಾತ್ರಿಯಿಂದಲೇ ಕೆ ಎಸ್ ಆರ್ ಟಿ ಸಿ ಬಸ್ ಎರಡು ಮತ್ತೆ ಬಿ ಎಂ ಸಿ ಎರಡೂ ಕೂಡ ನಾಳೆ ಒಂದು ದಿನಕ್ಕೆ ಇರಲ್ಲ ಅಂತ ನಿನ್ನೆಯಿಂದ ಸುದ್ದಿ ಕೊಡ್ತಾ ಇದೀವಿ ಬಟ್ ನೋಡ್ಬೋದಾಗಿತ್ತು ಇವರೆಲ್ಲ ಕೂಡ ಏನಾದರೂ ಚಾನ್ಸ್ ತಗೊಂಡು ಬಂದ್ಬಿಟ್ರಾ ಅಂತ ಬಹುತೇಕ ಜನರಿಗೆ ಅದೇ ಮಾಹಿತಿಯ ಕೊರತೆ ಇದೆ ಒಂದು ಆಮೇಲೆ ಅವರಿಗೆ ಒಂದು ಪರಿಕಲ್ಪನೆ ಇರ್ಲಿಲ್ಲ ಅಂದರೆ ಮಾಧ್ಯಮಗಳಲ್ಲಿ ಬರ್ತಾ ಇತ್ತು ಅಥವಾ ಆಡಳಿತ ಆಯಾ ನಿಗಮಗಳ ಆಡಳಿತ ಮಂಡಳಿಯವರು ಹೇಳಿದ್ರು ಸೊ ಹೀಗಾಗಿ ನಾಳೆಯಿಂದನೇ ಬಸ್ ಸಂಚಾರ ಇರುತ್ತೆ ಅನ್ನುವಂತಹ ಒಂದು ಗೊಂದಲದಲ್ಲಿ ಅವರು ಕೂಡ ಪ್ರಯಾಣಿಕರು ಕೂಡ ಸಿಕ್ಕಾಕೊಂಡಿದ್ರು ಸೊ ಹೀಗಾಗಿ ಬೆಳಂಬೆಳಿಗೆ ಅದು ಕೂಡ ಎರಡು ಪಟ್ಟು ಮೂರು ಪಟ್ಟು ನಾಲ್ಕರ ಪಟ್ಟುನಷ್ಟು ದುಡ್ಡನ್ನು ಕೊಟ್ಟು ಆಟೋಗಳಿಗೆ ಇಲ್ಲಿ ಬಂದಿಳಿದಿದ್ದಾರೆ ಆದರೆ ಬಂದಿಳಿದ ಮೇಲೆ ಅವ್ರಿಗೆ ಶಾಕ್ ಆಗಿರುವಂಥದ್ದು ಅಂದ್ರೆ ಯಾವುದೇ ಜಿಲ್ಲೆಗಳಿಗೆ ಇನ್ನೂ ಎರಡು ದಿನ ಕೂಡ ಬಸ್ ಸಂಚಾರ ಇರೋದಿಲ್ಲ ಅನ್ನುವಂಥದ್ದು ಗೊತ್ತಾಗಿದೆ ಈಗ ಇದ್ದಷ್ಟು ಹಣವನ್ನ ಆಟೋಗಳಿಗೆ ಕೊಟ್ಟು ಬಂದಿದ್ದಾರೆ ಕೇವಲ ಆಯಾ ಜಿಲ್ಲೆಗಳಿಗೆ ಹೋಗೋದಕ್ಕೆ ಎಷ್ಟು ಹಣ ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿದ್ದಾರೆ ಸೊ ಅದರ ಜೊತೆಗೆ ಎಲ್ಲಾ ಲಗೇಜ್ ಸಮೇತ ಬಂದಿದ್ದಾರೆ ಅವುಗಳೆಲ್ಲವನ್ನ ಕೂಡ ತಗೊಂಡು ಮತ್ತೆ ವಾಪಸ್ ಬಂದಂತಹ ಸ್ಥಳಕ್ಕೆ ಹೋಗ್ಬೇಕು ಅಂತಂದ್ರೆ ಅದು ಅವರಿಗೆ ಆಗ್ತಾ ಇಲ್ಲ ಕಷ್ಟ ಇದೆ ಸೊ ಹೀಗಾಗಿ ಸಾಕಷ್ಟು ಪ್ರಯಾಣಿಕರು ಕೂಡ ಇಲ್ಲಿ ಬಂದಂತವರು ತಮ್ಮ ಅಳಲನ ತೋಡ್ಕೊಳ್ತಾ ಇದ್ರು ನೋಡಿ ಸರ್ ಇಷ್ಟು ಸಮಸ್ಯೆ ಇದೆ ಮತ್ತೆ ತಿರುಗಿ ಹೋಗೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಅಸಹಾಯಕತೆಯನ್ನು ಕೂಡ ಬಹುತೇಕ ಜನರು ಕೂಡ ಇದೇ ಸಂಕಟವನ್ನ ಅನುಭವಿಸ್ತಾ ಇದ್ದಾರೆ ಅರವಿಂದ್ ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ